ವೈ ಟ್ವೆಂಟಿ ಡೈಲಾಗ್ಸ್ ಹೆಸರಿನ ಅಡಿ ಬೆಂಗಳೂರಿನಲ್ಲಿ ಯೂತ್ ಇಂಡಿಯಾ ಸಮ್ಮೇಳನ ನಡೆಯಿತು. ಐಐಎಸ್ಸಿಯ ಸತೀಶ್ ಧವನ್ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉದ್ಯಮದ ಮರು ಸಂಶೋಧನೆಯ ಬಗ್ಗೆ ಯುವ ಸಾಧಕರ ಜೊತೆಗೆ ಚರ್ಚೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕೆನಮೆಟಲ್ ಎಂಡಿ ವಿಜಯಕೃಷ್ಣನ್, ವೈಐ ಅಧ್ಯಕ್ಷರಾದಂಥ ಭವಿನ್ ಪಾಂಡ್ಯ ಭಾಗಿಯಾಗಿ ತಮ್ಮ ವಿಚಾರಧಾರೆಯನ್ನು ಮಂಡಿಸಿದರು. ಕೆನಮೆಟಲ್ ಎಂಡಿ ವಿಜಯಕೃಷ್ಣನ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಭಾರತ ಯುವಜನರ ದೇಶ, ಡಿಜಿಟಲ್ ಎಕಾನಮಿ ಸಿಕ್ಕಾಪಟ್ಟೆ ಬೆಳೀತಾ ಇದೆ, ಆರೋಗ್ಯ, ಎಂಜಿನಿಯರಿಂಗ್, ವಿಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮರು ಸಂಶೋಧನೆ ಆಗಲೇಬೇಕು. 800 ದಶಲಕ್ಷದಷ್ಟು ಗ್ರಾಹಕರು ವಿಶ್ವದಲ್ಲಿದ್ದಾರೆ. ಅವರಿಗೆ ಬೇಕಾಗಿರುವ ವಸ್ತುಗಳನ್ನು ಹೇಗೆ ಒದಗಿಸಬೇಕು, ಅದಕ್ಕೆ ಬೇಕಾದ ತಂತ್ರಜ್ಞಾನ ಬಳಕೆ ಹೇಗೆ ಅನ್ನೋದನ್ನು ನಾವು ನೋಡಬೇಕು ಅಂತಂದರು. ಹಾಗೆಯೇ ಈ ಸಂವಾದದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ಶೂರೆನ್ಸ್, ವರ್ಕಿಂಗ್ ಸೈಜ್ ಸೇರಿ ಹಲವು ವಿಚಾರದ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. Coming. Youth organization of CII. We are present Pan India ಅಲ್ಲಿದ್ದೀವಿ. ಸೊ ಇದು ನಾವು ಬ್ಯಾಂಗ್ಳೂರ್ ಕಡೆಯಿಂದ, ನಾವು ಬ್ಯಾಂಗ್ಳೂರ್ ಚಾಪ್ಟರಿಂದ ನಾವು ಈ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಇದು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಇಂದ ಡೈರೆಕ್ಟಿವ್ ಇದೆ. ಇದು ನಾವು ಏನು ಮಾತು ಆಗಿದ್ದೀವಿ ಇವತ್ತು, ಅದೆಲ್ಲ ಒಂದು ರಿಪೋರ್ಟ್ ಹಾಕಿ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸಿಗೆ ಹೋಗುತ್ತೆ. ಮುಂದಿನ ತಿಂಗಳಲ್ಲಿ G20 ಮಾತು ನಡೆಯುತ್ತೆ ಎಲ್ಲ ನೇಷನ್ಸ್ ಜೊತೆ. ಸೊ ಈ ಡಾಕ್ಯುಮೆಂಟ್ಸ್, ಈ ಸಜೆಷನ್ಸ್ನ ಇಟ್ಕೊಂಡು ಆ G20 ಡೈಲಾಗ್ದು ಇದು ಬೇಸ್ ಆಗಿಬಿಡತ್ತೆ. ಕರೆಂಟ್ ಲೀಡರ್ಸ್ ಓರ್ ರನ್ನಿಂಗ್ ಕಂಪ್ನೀಸ್ ಹಂಗೆ ಅಸೆನ್ಷರ್ ಆಗಲಿ, ಪ್ರೆಸ್ಟೀಜ್ ಆಗಲಿ, ಅವರಿಗೆ ಮತ್ತು ಯೂತಿಗೆ ಆ ಐಡಿಯಾ ಡಿಫ್ರೆನ್ಸ್ ಏನಿದೆಯಲ್ಲ, ಅದನ್ನು ಬ್ರಿಡ್ಜನ್ನು ಗ್ಯಾಪ್ ಮಾಡ್ತಿದ್ದೀವಿ. ಆಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿದ್ದೀವಿ ಯೂತ್ ಏನು ಬೇಕು, ಆಮೇಲೆ ಲೀಡರ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಮತ್ತು ಗೌರ್ಮೆಂಟ್ ಹೆಂಗೆ ಸಪೋರ್ಟ್ ಮಾಡ್ಬೋದು, ಅದು ಮೇನ್ ಅಜೆಂಡಾ ಈ ಇವೆಂಟಿಂದು. ಆಮೇಲೆ ಯೂತಿಂದ ಏನು ಇದೆ ಆಸ್ಕ್ ಇದೆ ಅಲ್ಲ, ಅದನ್ನ ಗೌರ್ಮೆಂಟಿಗೆ ನಾವು. ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂತಂದ್ರೆ, ನಾವು ವಿ ಆರ್ ಎ ಪಾರ್ಟ್ ಆಫ್ G20 Y20. ಇಲ್ಲಿ ನಾವು ಆಲ್ ದ ರಿನೌಂಡ್ ಲೀಡರ್ಸ್ನ ಕರ್ಕೊಂಡು ಬಂದ್ಬಿಟ್ಟು ನಾವು ಏನು ಪಾಲಿಸಿ ಮಾಡಬೇಕು ಟು ಮೇಕ್ ಇಂಡಿಯಾ ಮುಂದೆ ಸ್ಟ್ರಾಂಗ್ ಆಗಿ ಹೇಗಿರಬೇಕು ಅಂತ, ಪಾಲಿಸಿ ಏನು ಮಾಡಬೇಕು, ಎಲ್ಲಿ ನೋಡಬೇಕು, ನಮ್ಮ ಫ್ಯೂಚರ್ ಹೇಗಿರಬೇಕು, ಎದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ಅದೇ ಮೇಜರ್ ಫೋಕಸ್ ಇದೆ ಈ ಪ್ರೋಗ್ರಾಮ್ದು. ಕಾರ್ಯಕ್ರಮದ ಮೇನ್ ಉದ್ದೇಶ